ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ಯಾರಿಗೆ ಸಾಮಾನ್ಯ ಜ್ಞಾನ ಹೆಚ್ಚಿರುತ್ತದೆಯೋ ಅವನು ಜೀವನದಲ್ಲೆಂದು ಸೋಲಲು ಸಾಧ್ಯವೇ ಇಲ್ಲವಂತೆ ಯಾಕಂದ್ರೆ ಅವರು ಬುದ್ಧಿವಂತರಾಗಿರ್ತಾರೆ ಎಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ ಕಾಮನ್ ಸೆನ್ಸ್ ಅನ್ನೋದು ಮನುಷ್ಯನ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಹಾಗಾಗಿ ಕೆಲ ವಿಷಯಗಳನ್ನ ನಾವು ತಿಳಿದುಕೊಂಡಲ್ಲಿ ನಾವು ಜೀವನದಲ್ಲಿ ಸಫಲರಾಗುತ್ತೇವೆ ಹಾಗಾದ್ರೆ ಮನುಷ್ಯ ಯಾವ ನಾಲ್ಕು ವಿಷಯಗಳನ್ನ ತಿಳಿದುಕೊಳ್ಳಬೇಕು ಅಂತ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೋಧಿ ಧರ್ಮನ್ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ಕಲೆಯಾದ ಕರಾಟೆಯನ್ನ ಕಲಿಸಿಕೊಟ್ಟಂತಹ ಕಲೆಗಾರ ಕರಾಟೆ ಪಟ್ಟು ಒಮ್ಮೆ ಬೋಧಿ ಧರ್ಮನ್ ಬಳಿ ಓರ್ವ ಯುವಕ ಅವರ ಬಳಿ ಈ ರೀತಿಯಾಗಿ ಕೇಳಿದ ಓರ್ವ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂದ್ರೆ ಅವನಲ್ಲಿ ಯಾವ ಗುಣಗಳಿರಬೇಕು ಹೇಳಿ ಗುರುಗಳೇ ಎಂದು ಕೇಳುತ್ತಾನೆ ಅವನಿಗೆ ಬೋಧಿ ಧರ್ಮ ನಾಲ್ಕು ಗುಣಗಳ ಬಗ್ಗೆ ವಿವರಿಸುತ್ತಾನೆ ಮೊದಲನೆಯ ವಿಷಯ ನೀವು ಯಶಸ್ವಿಯಾಗಲು ಯಾವ ಕೆಲಸ ಮಾಡುತ್ತಿದ್ದೀರೋ ಆ ಕೆಲಸದಲ್ಲಿ ನೀವು ಪೂರ್ತಿಯಾಗಿ ತೊಡಗಿಕೊಳ್ಳಬೇಕು ಇನ್ನೊಬ್ಬರು ಈ ಕೆಲಸವನ್ನ ಮಾಡುತ್ತಿದ್ದಾರೆ ಹಾಗಾಗಿ ನಾನು ಕೂಡ ಈ ಕೆಲಸವನ್ನ ಮಾಡುತ್ತೇನೆಂದು ಹೇಳಿದರೆ ನೀವೆಂದು ಆ ಕೆಲಸವನ್ನ ಯಶಸ್ವಿಯಾಗಿಸಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ಮನಸ್ಸಿಗೆ ಇಷ್ಟವಾಗುವ ನೀವು ಆ ಕೆಲಸವನ್ನ ಮಾಡಿದರೆ ಖಂಡಿತ ಯಶಸ್ವಿಯಾಗುತ್ತೀರಿ ಎಂಬ ವಿಶ್ವಾಸವಿರುವ ಕೆಲಸಗಳನ್ನೇ ಮಾಡಬೇಕು ಇನ್ನೊಬ್ಬರು ಹೇಳಿದ್ದ ೋ ಅಥವಾ ಇನ್ನೊಬ್ಬರು ಈ ಕೆಲಸವನ್ನ ಮಾಡುತ್ತಾರೆಂದೋ ನೀವು ಕೂಡ ಆ ಕೆಲಸವನ್ನ ಮಾಡಿದ್ರೆ ನೀವೆಂದು ಸಫಲರಾಗಲು ಸಾಧ್ಯವಿಲ್ಲ ಎರಡನೆಯ ವಿಷಯ ಯಾವ ಕೆಲಸವನ್ನ ನೀವು ಮಾಡುತ್ತಿದ್ದೀರೋ ಆ ಕೆಲಸವನ್ನ ಇಷ್ಟಪಟ್ಟು ಮಾಡಿ ಕೆಲವರು ಚಿಕ್ಕಂದಿನಲ್ಲೇ ತಮ್ಮ ಮಕ್ಕಳಿಗೆ ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಕೆಲಸ ಮಾಡಿ ಜೀವನದಲ್ಲಿ ಉದ್ಧಾರವಾಗುತ್ತೀರಿ ಎಂದು ಹೇಳುತ್ತಾರೆ ಆದ್ರೆ ಇದು ತಪ್ಪು ಮಕ್ಕಳು ಖುಷಿಯಿಂದ ಓದಬೇಕು ಪ್ರೀತಿಯಿಂದ ಮಾಡುವ ಕೆಲಸದಲ್ಲಿ ಯಾವಾಗಲೂ ಯಶಸ್ಸು ಕಾಣಬೇಕು ನಾವು ಮನಸ್ಸಿಲ್ಲದಿದ್ದರೂ ಕಷ್ಟಪಟ್ಟು ಮಾಡುವ ಕೆಲಸ ಕತ್ತೆಯ ದುಡಿಮೆಯ ರೀತಿ ಇರುತ್ತದೆ ಹಾಗಾಗಿ ನಾವು ಮಾಡುವ ಕೆಲಸವನ್ನ ಪ್ರೀತಿಸಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಮೂರನೆಯ ವಿಷಯ ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ಉತ್ತಮ ಜ್ಞಾನವಿರಬೇಕು ಉದಾಹರಣೆಗೆ ನೀವು ಹೋಟೆಲ್ ಇಡಬೇಕಂತಿದ್ದೀರಿ ಅಥವಾ ಮನೆಯಿಂದಲೇ ಕೇಕ್ ಬಿಸ್ನೆಸ್ ಮಾಡಬೇಕು ಎಂದಿದ್ದೀರಿ ಹಾಗೆ ಮಾಡುವಾಗ ನಿಮಗೆ ಆ ತಿಂಡಿ ಮಾಡುವ ಬಗ್ಗೆ ಆ ತಿಂಡಿಗೆ ಏನೇನು ಹಾಕುತ್ತಾರೆ ಅನ್ನೋ ಬಗ್ಗೆ ಜ್ಞಾನವಿರಬೇಕು ಅದನ್ನ ಬಿಟ್ಟು ನೀವು ಗ್ರಾಹಕರ ಮೇಲೆ ನಿಮ್ಮ ಪ್ರಯೋಗ ಮಾಡಲು ಹೋದರೆ ಉದ್ಯಮ ಶುರು ಮಾಡುವ ಮುನ್ನವೇ ಸೋಪು ಹೊಡೆಯುತ್ತದೆ ಹಾಗಾಗಿ ಯಾವುದೇ ಕೆಲಸ ಮಾಡುವ ಮುನ್ನ ಅದರ ಬಗ್ಗೆ ಜ್ಞಾನ ಹೊಂದಿರುವುದು ಉತ್ತಮ ನಾಲ್ಕನೆಯ ಮತ್ತು ಮುಖ್ಯವಾದ ವಿಷಯ ಅಂದ್ರೆ ಎಲ್ಲರೂ ದುಃಖದ ಸಮಯದಲ್ಲಿ ಮತ್ತು ಕಷ್ಟ ಬಂದಾಗ ಅಳುತ್ತಾರೆ ಕೋಪಗೊಳ್ಳುತ್ತಾರೆ ಮತ್ತು ಖುಷಿಯ ಸಮಯ ಬಂದಾಗ ನಗುನಗುತ್ತಾ ಆರಾಮವಾಗಿರ್ತಾರೆ ಆದರೆ ಕಷ್ಟ ಬಂದಾಗಲೂ ಸುಖವಿದ್ದಾಗಲೂ ಈ ಎರಡೂ ಸಮಯದಲ್ಲಿ ಸಮಾಧಾನದಿಂದ ಇರುವವನೇ ಉತ್ತಮನಾಗಿರುತ್ತಾನೆ ಮತ್ತು ಅವನ ಜೀವನದಲ್ಲೆಂದು ಸೋಲನ್ನು ಒಪ್ಪುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ